ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ ಒನ್, ಎಂಪಿ ತೇಜಸ್ವಿ ಸೂರ್ಯ ಸಜೆಷನ್ ಇನ್ ಪಾರ್ಲಿಮೆಂಟ್. ಎಂಪಿ ತೇಜಸ್ವಿ ಸೂರ್ಯ ಅವರು ಗೌರ್ಮೆಂಟಿಗೆ ಒಂದು ಸಜೆಷನ್ ಕೊಟ್ಟಿದ್ದಾರೆ. ಏನಂದರೆ, ಫೈನಾನ್ಷಿಯಲ್ ಲಿಟ್ರಸಿ ಸಬ್ಜೆಕ್ಟ್ಸನ್ನು ಸ್ಕೂಲು ಕಾಲೇಜ್ ಲೆವೆಲಲ್ಲಿ ಇಂಟ್ರಡ್ಯೂಸ್ ಮಾಡಬೇಕು ಯಂಗ್ಸ್ಟರ್ಸಿಗೆ ಅಂತ, ಸೊ ದಟ್ ಅವ್ರ ಫ್ಯೂಚರಲ್ಲಿ ಅವರ ಫೈನಾನ್ಸಸನ್ನು ಕರೆಕ್ಟಾಗಿ ನೋಡ್ಕೋಬೋದಂತ. ಅಂದರೆ ಫೈನಾನ್ಷಿಯಲ್ ಪ್ಲ್ಯಾನಿಂಗು, ರಿಟೈರ್ಮೆಂಟ್ ಪ್ಲ್ಯಾನಿಂಗು ಮತ್ತು ಬೇರೆ ಬೇರೆ ಕಾನ್ಸೆಪ್ಟ್ಸನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಇನ್ಫ್ಲೇಷನ್ ಇರಲಿ, ಟ್ಯಾಕ್ಸ್ ಇರಲಿ, ಸ್ಟಾಕ್ ಮಾರ್ಕೆಟ್ ಇರಲಿ, ಈ FD ಇರಲಿ, ಎಲ್ಲನೂ ಯಂಗ್ಸ್ಟರ್ಸಿಗೆ ಗೊತ್ತಿರಬೇಕಂತ ಅವ್ರ ಉದ್ದೇಶ. ಹಾಗೂ ಝೀರೋಡ ಫೌಂಡರ್ ನಿತಿನ್ ಕಾಮತ್ ಅವ್ರು ಹೇಳಿದ್ದಾರೆ, ಅಕಸ್ಮಾತ್ ಗೌರ್ಮೆಂಟಿಗೆ ಏನಾದರೂ ಹೆಲ್ಪ್ ಬೇಕು, ಏನೋ ಸಪೋರ್ಟ್ ಬೇಕಂದರೆ ಈ ಪರ್ಟಿಕ್ಯುಲರ್ ಫೈನಾನ್ಷಿಯಲ್ ಲಿಟ್ರಸಿ ಅವೇರ್ನೆಸ್ ಪ್ರೋಗ್ರಾಮ್ಸಲ್ಲಿ ಅವರು ಹೆಲ್ಪ್ ಮಾಡ್ತಾರೆ ಅವ್ರ ಕಂಪ್ನಿ ಕಡೆಯಿಂದ ಅಂತ ಹೇಳಿದ್ದಾರೆ. ನ್ಯೂಸ್ ನಂಬರ್ ಟು, ಸಿಂಗಾಪುರ್ ಗೌರ್ಮೆಂಟ್ ಕಂಪನಿ ಟು ಬೈ ಸ್ಟೇಕ್ ಇನ್ ಮಣಿಪಾಲ್. ಟೆಮಾಸೆಕ್ ಹೋಲ್ಡಿಂಗ್ಸ್ ಅಂತ ಇದು ಇನ್ವೆಸ್ಟ್ಮೆಂಟ್ ಕಂಪನಿ ಆಫ್ ದ ಸಿಂಗಾಪುರ್ ಗೌರ್ಮೆಂಟು. ಅವರು ಹೈಯೆಸ್ಟ್ ಬಿಡ್ ಹಾಕಿದ್ದಾರೆ 21% ಸ್ಟೇಕನ್ನು ಬೈ ಮಾಡಲಿಕ್ಕೆ ಮಣಿಪಾಲ್ ಹೆಲ್ತ್ ಎಂಟರ್ಪ್ರೈಸಸಲ್ಲಿ. ಮಣಿಪಾಲ್ ಹೆಲ್ತೇ ಮಣಿಪಾಲ್ ಹಾಸ್ಪಿಟಲ್ಸನ್ನು ರನ್ ಮಾಡುತ್ತೆ. ಹಾಗೂ ಆಲ್ರೆಡಿ ತೆಮಾಸೆಕ್ ಹತ್ರ 18.1% ಸ್ಟೇಕ್ ಇದೆ ಮಣಿಪಾಲ್ ಹೆಲ್ತ್ ಕಂಪ್ನಿಯಲ್ಲಿ. ಮಣಿಪಾಲ್ ಹೆಲ್ತ್ ಎಂಟರ್ಪ್ರೈಸಸ್ ಸದ್ಯಕ್ಕೆ ಸ್ಟಾಕ್ ಎಕ್ಸ್ಚೇಂಜಸ್ಸಲ್ಲಿ ಲಿಸ್ಟ್ ಆಗಿಲ್ಲ. ನ್ಯೂಸ್ ನಂಬರ್ 3, ಅಪ್ಕಮಿಂಗ್ ಬಜೆಟ್ ಪ್ರಿಪೇರಿಂಗ್ ಇಂಡಿಯಾ ಫಾರ್ 25 ಇಯರ್ಸ್. ಫೈನಾನ್ಸ್ ಮಿನಿಸ್ಟರ್ ಅವ್ರು ಹೇಳಿದ್ದಾರೆ, ಯೂನಿಯನ್ ಬಜೆಟ್ ಏನು 2023 ಬರುತ್ತೆ ಅದು ನೆಕ್ಸ್ಟ್ 25 ಇಯರ್ಸ್ಗೆ ಇಂಡಿಯಾನ ಚೆನ್ನಾಗಿ ಪ್ರಿಪೇರ್ ಮಾಡುತ್ತೆ ಅಂತ ಮಿನಿಸ್ಟರ್ ಎನ್ಕರೇಜ್ ಮಾಡಿದ್ದಾರೆ. ಇಂಡಿಯನ್ ಕಂಪ್ನೀಸು ಈ ವೆಸ್ಟರ್ನ್ ಕಂಟ್ರೀಸಲ್ಲಿ US UKಲೆಲ್ಲ ರಿಸೆಷನ್ ಇದೆಯಲ್ಲ, ಅದನ್ನು ಅಡ್ವಾಂಟೇಜ್ ತೊಗೊಂಡು ಅವರು ಬೇರೆ ಫಾರಿನ್ ಕಂಪ್ನೀಸ್ ಜೊತೆಗೆ ಕಂಪೀಟ್ ಮಾಡಲಿಕ್ಕೆ ಆಗಲಿ ಅಂತ. ಯಾಕಂದರೆ ಇಂಡಿಯಾದಲ್ಲಿ ಏನು ಸದ್ಯಕ್ಕೆ ರಿಸೆಷನ್ ಅಂತಿಲ್ಲ, ಆದರೆ ಅಲ್ಲೆಲ್ಲ ರಿಸೆಷನ್ ಆಗಿ ಸ್ವಲ್ಪ ವೀಕ್ನೆಸ್ ಇರ್ತದೆ ಆ ಕಂಪ್ನೀಸಲ್ಲಿ. ಹಾಗೂ ಗೌರ್ಮೆಂಟ್ ಉದ್ದೇಶ ಏನಂದರೆ, ಇಂಡಿಯಾ ಅನ್ನೊಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮಾಡಬೇಕಂತ, ಸೊ ದಟ್ ಚೈನಾ ಜೊತೆ ಕಂಪೀಟ್ ಮಾಡಲಿಕ್ಕೆ ಆಗಬೇಕಂತ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. 89 IPOs 2023 ಲಾಂಚ್ ಆಗೋ ಚಾನ್ಸಸ್ ಇದೆ. ಹಾಗೂ ಟೋಟಲ್ ಕಲೆಕ್ಷನ್ನು 1.4 lakh crores ವರೆಗೂ ಆಗ್ಬೋದು. 2022 IPOsಗೆ ಸ್ವಲ್ಪ ಡಲ್ ವರ್ಷ, ಯಾಕಂದರೆ 33 ಕಂಪ್ನಿ ಮಾತ್ರ IPO ಲಾಂಚ್ ಮಾಡಿತ್ತು. ಹಾಗೂ ಟೋಟಲ್ ಕಲೆಕ್ಷನ್ ಅಪ್ರಾಕ್ಸಿಮೇಟ್ ಆಗಿ 55,146 crores ಆಗಿತ್ತು. ಇಂಡಿಯಾದ ಫಾರೆಕ್ಸ್ ರಿಸರ್ವ್ಸು ಲಾಸ್ಟ್ 5 weeksಲ್ಲಿ ಕಂಟಿನ್ಯೂಸ್ ಆಗಿ ಮೇಲೆ ಹೋಗ್ತಾ ಇದೆ. ಹಾಗೂ ಇದು ಒಂದು 2-3 months ಹೈಗೆ ಸದ್ಯಕ್ಕೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಯೂಸ್ಫುಲ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.